ಮೀಟಿಂಗ್ ದಾಗ ಬರುವಂತ ದಿನಮಾನಗಳಲ್ಲಿ ಯಾರು ಓವರ್ ಕಾನ್ಫಿಡೆನ್ಸ್ ಆಗಬಾರ್ದು. ಎಲ್ಲರೂ ಕೂಡಿ ಕೆಲಸ ಮಾಡ್ರಿ. ಬಿಜೆಪಿ ಕಾರ್ಯಕರ್ತರು ಕೆಲಸ ಮಾಡಿ ಒಳ್ಳೆ ರೀತಿಯಿಂದ ಹೇಳಿ ಬರ್ಬೇಕು. ಈಗ ಸಭೆಯಲ್ಲಿ ಚರ್ಚೆ ಆಯ್ತು, ನಳಿನ್ ಕುಮಾರ್ ಕಟೀಲ್ ಅವರು ಹೇಳ್ತಾರೆ ಬಿಜೆಪಿ ನಿತೀಶ್ ಕುಮಾರ್ ಒಬ್ರು ಬಿಟ್ಟು ಇನ್ನು ಕೆಲವು ಜನ ನಾಯಕರು ಬರ್ತಾ ಇದ್ದಾರೆ. ಗೊತ್ತಿಲ್ಲ ಅವ್ರನ್ನ ಸೇರ್ಪಡೆ ಎಲ್ಲ ಗೊತ್ತಿರ್ತಾವ. ನಮ್ಮ ಮುಂದೆ ಏನು ಹೇಳಿಲ್ಲ ಅವರು, ಯಾರ್ಯಾರ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರ ನೀವು ಯಾರು ಮಾಧ್ಯಮದವ್ರು ಹೇಳಿದ್ರೆ ಮುಗಿದ್ರ ಒಂದು ಅಥೆಂಟಿಕ್ ಮನ್ಸ್ ಹೇಳಂದ್ರೆ ಅದನ್ನ ಅದನ್ನ ಟಿವಿ ಹೊಡೆದ್ ಬಿಡ್ರಿ. ಅಥೆಂಟಿಕ್ ಮನ್ಸ್ ಯಾರು ಹೇಳ್ಯಾರದಲ್ಲ ಹೇಳಿ ಅದನ್ನ ಚಂದಂಗೆ ಆಮೇಲೆ ರೇಕ್ಷನ್ ತಗೋರಿ. ಸರಿ ಸೂರ್ಯನ ಬೈಕಂದ ಹೊರಟಿ ಈಗ ನಮ್ಮ ವಿರೋಧಿ ಪಕ್ಷದವರು ಎಂದ್ರೆ ಹೊರಟಿ ಅವ್ರಿಗೆ ಓಟ್ ಹಾಕತ್ತೆ ಹೇಳ್ತಾರೆ. ಸಹಜ ಐತೆ ಅದು. ಸೋಲಿನ ಭಯ ಅನ್ನೋದು ನನಗಿಲ್ಲ. ಇಲ್ಲ ನಾನು ಹೇಳಿದ್ನಿ, ಇಂಡಿಪೆಂಡೆಂಟ್ ಬಂದಿನಿ, ಜನತಾ ಪಕ್ಷದಿಂದ ಬಂದಿನಿ, ನಾನು ಲೋಕಶಕ್ತಿಯಿಂದ ಬಂದಿನಿ, ಜೆಡಿಎಸ್ನ ಬಂದಿನಿ. ನನಗೆ ಯಾವುದೇ ಶಿಕ್ಷಕರು ಇರುವವರೆಗೆ ಯಾರೇನಿರಲ್ಲ. ಮತ್ತೆ ಅವ್ರು ಬೇರೆ ಹೇಳಕ್ಕಿಂದಾರೆ ನನ್ನ ಬಗ್ಗೆ ಬೇರೆ ಹೇಳಕ್ಕೆ ಏನಾದ್ರು ಬೇಕಲ್ಲ ಕೇಳಾರ ಅದ್ರ ಬಗ್ಗೆ ನಾನು ತೆನೆ ಕೆಡಿಸ್ಬೋದಲ್ಲ. ನಿಮಗೆ 15ನೇ ತಾರೀಕು ಗೊತ್ತಾಗುತ್ತೆ ಏನಂತ ತಿಳ್ಕೊಂಡು ಅವ್ರು ಯಾರು ಬೈದಿಂದ ಬಂದಾರೆ ಯಾರು ಬಂದಿರ್ತಾರೆ ಗೊತ್ತಾಗುತ್ತೆ. ಅದನ್ನ ನಾ ಈಗ ಏನು ಹೇಳಕ್ಕೆ ಅವ್ರ ಬಗ್ಗೆ ನಾನು ಪ್ರತಿಕ್ರಿಯೆಯನ್ನು ಕೊಡೋದಿಲ್ಲ.